ಹತ್ತು ದಿನಗಳ ಹಿಂದೆ ನಡೆದ ಘಟನೆಯಿಂದ ಇಡೀ ದೇಶವೇ ತತ್ತರಿಸಿ ಹೋಗಿತ್ತು. ಆದರೆ ಇಂದು ಆ ಘಟನೆಗೆ ನ್ಯಾಯ ಸಿಕ್ಕುವ ಜೊತೆಗೆ ಸೇಡು ಕೂಡ ತೀರಿಸಿಕೊಂಡು ದೇಶವೇ ತಲೆ ಎತ್ತಿ ನಿಲ್ಲುವಂತೆ ಮಾಡಿದೆ. ಭಾರತದ ಚರಿತ್ರೆಯಲ್ಲೇ ಇಷ್ಟು ಕಡು ತಕ್ಷಣವೇ ಇಂತಹ ಅಪ್ರತಿಮ ನಿರ್ಧಾರ ತೆಗೆದುಕೊಂಡದ್ದು ಇತಿಹಾಸದಲ್ಲೇ ಇರಲಿಲ್ಲ. ಹೈದರಾಬಾದ್ನಲ್ಲಿ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಇಂದು ನ್ಯಾಯ ಸಿಕ್ಕಿದೆ. ಅತ್ಯಾಚಾರ ಮಾಡಿದ ಅದೇ ಜಾಗದಲ್ಲಿ ಆ ನಾಲ್ವರು ಅಪರಾಧಿಗಳನ್ನು ಎನ್ಕೌಂಟರ್ ಮಾಡಲಾಗಿದೆ. ಈ ಎನ್ಕೌಂಟರ್ನ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಅಂತ ತಿಳಿದರೆ ನಿಜಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ. ಅದು ಕೂಡ ಈ ಎನ್ಕೌಂಟರ್ ಮಾಡಿರೋದು ನಮ್ಮ ಹೆಮ್ಮೆಯ ಕನ್ನಡಿಗ. ಇವರು ಯಾರು, ಆ ಎನ್ಕೌಂಟರ್ ಎಷ್ಟು ಭೀಕರವಾಗಿತ್ತು ಎಲ್ಲವನ್ನು ನೋಡುವ ಮುನ್ನ ಪೊಲೀಸರು ಮಾಡಿರುವ ಈ ಕೆಲಸ ನಿಮಗೂ ಕೂಡ ಸರಿ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಮತ್ತು ಹ್ಯಾಟ್ಸ್ ಆಫ್ ಟು ಯು ಸರ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂದು ಬೆಳಗ್ಗೆ 3:30 ಹೈದರಾಬಾದ್ನಲ್ಲಿ ಅತ್ಯಾಚಾರ ಮಾಡಿದ ಸ್ಥಳದಲ್ಲೇ 4 ಆರೋಪಿಗಳನ್ನು ಬಿಟ್ಟು ನಾಯಿಗಳನ್ನು ಸಾಯಿಸುವ ಹಾಗೆ ನಡು ರಸ್ತೆಯಲ್ಲಿ ಇವರನ್ನ ಎನ್ಕೌಂಟರ್ ಮಾಡಿದ್ದಾರೆ. ಮೊದಲಿಗೆ ಅವರನ್ನು ಬಿಟ್ಟು ಓಡಲು ಹೇಳುತ್ತಾರೆ. ಅದರಲ್ಲಿ 3 ಓಡಲು ಭಯ ಪಡುತ್ತಾರೆ, ಒಬ್ಬ ಮಾತ್ರ ಓಡಿದ. ಮೊದಲಿಗೆ ಓಡಿದವನನ್ನು ಸುಟ್ಟು ಹಾಕಿ ನಂತರ ನಿಂತಲ್ಲೇ ನಿಂತವರನ್ನು ಶೂಟ್ ಮಾಡಿ ಸಿನಿ ಸ್ಟೈಲ್ ನಲ್ಲಿ ಎನ್ಕೌಂಟರ್ ಮಾಡಿದ್ದಾರೆ. ಇದನ್ನು ಮಾಡಿರೋದು ನಮ್ಮ ಕರ್ನಾಟಕದ ಹುಬ್ಬಳ್ಳಿಯ ಕನ್ನಡಿಗ ವಿಶ್ವನಾಥ್ ಸಜ್ಜನರ್. ಎನ್ಕೌಂಟರ್ನ ಹಿಂದಿರುವ ಮಾಸ್ಟರ್ ಮೈಂಡ್ ಬೇರ್ಯಾರು ಅಲ್ಲ, ಪ್ರಧಾನಿ ನರೇಂದ್ರ ಮೋದಿರವರು. ಮೋದಿಯವರು ಈ ಕೇಸ್ ಅನ್ನು ಗಂಭೀರವಾಗಿ ಪರಿಗಣಿಸಿ ವಿಶ್ವನಾಥ್ ಸಜ್ಜನರ್ ಅವರ ಜೊತೆ ಕೇಸ್ನ ಕುರಿತು ಪ್ರತಿದಿನ ಅಪ್ಡೇಟ್ಗಳನ್ನು ಪಡೆಯುತ್ತಿದ್ದರು ಮತ್ತು ನಿನ್ನೆ ಈ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎಂದು ಐಪಿಎಸ್ ವಿಶ್ವನಾಥ್ ರವರು ಹೇಳಿದಾಗ ಅದಕ್ಕೆ ಮೋದಿಯವರು ಗ್ರೀನ್ ಸಿಗ್ನಲ್ ನ ಕೊಟ್ಟಿದ್ದಾರೆ. ಈ ದಿನ ಭಾರತದ ಚರಿತ್ರೆಯಲ್ಲೇ ಎಂದೂ ಮರೆಯಲಾಗದ ದೇಶವೇ ತಲೆ ಎತ್ತಿ ನೋಡುವ ದಿನ ಅಂತಾನೆ ಹೇಳಬಹುದು. ಇನ್ಮೇಲೆ ಕೋರ್ಟು, ಕಚೇರಿ, ದುಡ್ಡು, ಹಣಕಾಸು ಇರೋರು ಅಂತ 10-20 ವರ್ಷ ನ್ಯಾಯಕ್ಕಾಗಿ ಅಲೆಯುವ ಅವಶ್ಯಕತೆನೆ ಇರುವುದಿಲ್ಲ. ಇನ್ಮುಂದೆ ಯಾರಾದರೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅಥವಾ ಲೈಂಗಿಕ ಕಿರುಕುಳ ಮಾಡಿದರೆ ಅಂತವರಿಗೆ ಇದೇ ಶಿಕ್ಷೆ ನೀಡಬೇಕೆಂದು ಮೋದಿರವರು ಹೊಸ ಕಾನೂನನ್ನು ತರಲಿದ್ದಾರೆ. ನಿಮ್ಮ ಪ್ರಕಾರ ಮೋದಿರವರ ಈ ನಿರ್ಧಾರ ಸರಿ ಇದೆಯಾ? ಯೆಸ್ ಆರ್ ನೋ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.